ಓಕೆ ಸ್ಟೂಡೆಂಟ್ಸ್, ಸೊ ನಿಮಗೆ ಚಾಪ್ಟರ್ಸ್ ಫಸ್ಟ್ ಪಿ ಯುಲಿ ಅಕೌಂಟೆನ್ಸಿಯಲ್ಲಿ ಸೊ ಯಾವ ಚಾಪ್ಟರ್ಸ್ ಇದೆ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೋಣ. ಸೊ ಮತ್ತೆ ಚಾಪ್ಟರ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಅದಾಗ್ತಿದೆಯಾ, ಸೊ ಟೋಟಲ್ ಆಗಿ ನಿಮಗೆ ಫಸ್ಟ್ ಪಿ ಯು ಸಿಲಬಸಲ್ಲಿ 1 to 13 ಸೊ 13 ಸಿಲಬಸ್ ಚಾಪ್ಟರ್ಸ್ ಇದೆ ನಿಮಗೆ. ಸೊ 13 ಚಾಪ್ಟರ್ ಇದೆ. ಸೊ ಈಸಿ, ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಏನಿದೆ ಅಂತ. ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಅಕೌಂಟಿಂಗ್, ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಫಸ್ಟ್ ಚಾಪ್ಟರ್. ಸೊ ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅಂದರೆ ಸಿಂಪಲಲ್ಲಿ, ಸೊ ಅಕೌಂಟಿಂಗ್ ಅಕೌಂಟಿಂಗ್ ಇದೆಯಲ್ವಾ, ಸೊ ಅಕೌಂಟಿಂಗ್ ಅಕೌಂಟಿಂಗ್ ಅಂದರೆ ಏನು, ಸೊ ಅದೇ ರೀತಿ ಫೀಚರ್ಸ್ ಏನು, ಫ್ಯಾಕ್ಟರ್ಸ್ ಆ್ಯಂಡ್ ಟೈಪ್ಸ್ ಆ್ಯಂಡ್ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಸೊ ಇದು ಇಂಟ್ರಡಕ್ಷನ್ ತೊಗೊತೀರಾ ಅಕೌಂಟಿಂಗ್ಗೆ. ಸೊ ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್ ಮೀನ್ಸ್ ಅಕೌಂಟಿಂಗ್ ಮೀನಿಂಗ್ ತೊಗೊತೀರಾ, ಅದೇ ರೀತಿ ಫ್ಯೂಚರ್ಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಗಿರ್ಬೋದು, ಮತ್ತು ಬೇಸಿಕ್ ಟರ್ಮ್ಸ್ ಅದೇ. ಸೊ ಇಷ್ಟು ಮಾತ್ರ ತಿಳ್ಕೊತೀರಾ ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ನೆಕ್ಸ್ಟ್ ಒನ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಇಲ್ಲಿ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಲ್ಲಿ ಅಷ್ಟೇ, ಇದು ಕೂಡ ಥಿಯರಿ ಬೇಸ್, ಸಮ್ ಅಕೌಂಟಿಂಗ್ ಈಕ್ವೇಷನ್ ಆಗಿರ್ಬೋದು ಅಥವಾ ಅಕೌಂಟಿಂಗ್ ರೂಲ್ಸ್ ಆಗಿರ್ಬೋದು. ಸೊ ಎರಡು ಈ ಚಾಪ್ಟರಲ್ಲಿ ತಿಳ್ಕೊತೀರ. ಸೊ ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್, ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಇದು ಥಿಯರಿ ಬೇಸ್. ಸೊ ನಿಮ್ಗೆ ಗೊತ್ತಿರುತ್ತೆ ಅಕೌಂಟೆನ್ಸ್ ಅಂದರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅದೇ, ಬಟ್ ಪ್ರಾಕ್ಟಿಕಲ್ ಒಂದೇ ಅಲ್ಲ, ಪ್ರಾಕ್ಟಿಕಲ್ ಮತ್ತು ಥಿಯರಿ ಎರಡೂ ಇರುತ್ತೆ, ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಎರಡೂ ಇರುತ್ತೆ. ಬಟ್ 80% ಅರ್ಥದ್ಯಾ, 80% ಪ್ರಾಕ್ಟಿಕಲ್ ಆ್ಯಂಡ್ 20% ಥಿಯರಿ ಅರ್ಥದ್ಯಾ. ಸೊ 80 ಮಾರ್ಕ್ಸ್ಗೆ ನೀವು ಅಪ್ ಟು 80% ಮೀನ್ಸ್ 82 ಮಾರ್ಕ್ಸ್ವರೆಗೂ ಬರುತ್ತೆ, ಅಲ್ಲರಿಗೂ ಪ್ರಾಕ್ಟಿಕಲ್ಸ್ ಇರುತ್ತೆ. ಇನ್ನು 18 ಮಾರ್ಕ್ಸ್ಗೆ ಮಾತ್ರ ನಿಮಗೆ ಸೊ ಥಿಯರಿ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲೆಸನ್ ಆ್ಯಂಡ್ ಸೆಕೆಂಡ್ ಲೆಸನ್ ಎರಡೂ ಅಕೌಂಟಿಂಗ್ ಅಕೌಂಟೆನ್ಸಿ ಅಂದ್ರೂ ಅಕೌಂಟಿಂಗ್ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊತೀರ. ಸೊ ಮೀನಿಂಗ್ ಹೇಳಿದಲ್ವಾ, ಮೀನಿಂಗು ಫೀಚರ್ಸು, ಅದೇ ರೀತಿ ರೂಲ್ಸ್ ಆಗಿರ್ಬೋದು, ಬೇಸಿಕ್ ಟರ್ಮ್ಸ್ ಆಗಿರ್ಬೋದು. ಸೊ ವರ್ಡ್ಸ್ ಅಕೌಂಟಿಂಗ್ ಸ್ವಲ್ಪ ಕೆಲವೊಂದು ಬೇಸಿಕ್ ಟರ್ಮ್ಸ್ ಇದೆ, ಟರ್ಮಿನಾಲಜಿ ಅಂತೀವಿ ಅದನ್ನು. ಸೊ ಕೆಲವೊಂದು ವರ್ಡ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊತೀರ. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಸೊ ನಿಮ್ಗೆ ಕೇಳಿರ್ತೀರ ಡೆಬಿಟಾರ್, ಇವೆಲ್ಲ ಅಕೌಂಟಿಂಗ್ ರೂಲ್ಸ್. ಡೆಬಿಟಾರ್ ಅನ್ನೋದು ಕ್ರೆಡಿಟಾರ್, ಪ್ರಾಫಿಟ್ ಲಾಸ್, ಮತ್ತು ಎಕ್ಸ್ಪೆಂಡಿಚರ್, ಇನ್ಕಮ್, ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್, ಲಯಬಿಲಿಟೀಸ್ ಅದೇ, ಮತ್ತು ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್ಸ್. ಸೊ ಇವೆಲ್ಲ ಬೇಸಿಕ್ ಟರ್ಮ್ಸ್ ಅಕೌಂಟಿಂಗ್ದು. ಅಕೌಂಟಲ್ಲಿ ನಾವು ಡೈಲಿ ಯೂಸ್ ಮಾಡೋ ವರ್ಡ್ಸ್ ಇವು, ಅಕೌಂಟ್ಸಲ್ಲಿ ನಾವು ಡೈಲಿ ಯೂಸ್ ಮಾಡ್ತಾಯಿದ್ವಿ. ಸೊ ಹಂಗಂದ್ರೆ ಏನು ಅನ್ನೋದು ನೀವು ತಿಳ್ಕೊತೀರ, ಬೇಸಿಕ್ ಟರ್ಮ್ಸ್ ಬಗ್ಗೆ ತಿಳ್ಕೊತೀರ. ಕ್ಯಾಶ್ ಅಂದರೆ ಏನು, ಸ್ಟಾಕ್ ಅಂದರೆ ಏನು, ಸೇಲ್ ಅಂದರೆ ಏನು, ಪರ್ಚೇಸ್ ಅಂದರೆ ಏನು, ಗೂಡ್ಸ್ ಅಂದರೆ ಏನು, ಅರ್ಥಾಗ್ತದ್ಯಾ. ಇದು ಬೇಸಿಕ್ ಟರ್ಮ್ಸ್, ಇದು ಇವೆಲ್ಲನೂ ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ತಿಳ್ಕೊತೀರ. ನೀವು ಆಲ್ರೆಡಿ ಸ್ವಲ್ಪ ಐಡಿಯಾ ವರ್ಡ್ಸ್ ಕೇಳಿರ್ತೀರ, ಸೊ ಆಲ್ರೆಡಿ ವರ್ಡ್ಸ್ ಸ್ವಲ್ಪ ಕೇಳಿರ್ತೀರ ಎಲ್ಲರೂ. ಈ ಫಸ್ಟ್ ಚಾಪ್ಟರ್ ಬೇಸಿಕ್ ಟರ್ಮ್ಸ್ ಮಾತ್ರ ತಿಳ್ಕೊತೀರ. ನೆಕ್ಸ್ಟ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್, ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ 1 ಆ್ಯಂಡ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ 2, ಇವೆರಡು ಡಿಫ್ರೆಂಟ್ ಚಾಪ್ಟರ್ಸ್ ಇವು. ರೆಕಾರ್ಡಿಂಗ್ ಟ್ರಾನ್ಸಾಕ್ಷನಲ್ಲಿ ನೀವು ಎರಡು ತಿಳ್ಕೊತೀರ, ಒಂದು ಜನರಲ್, ಇನ್ನೊಂದು ಬಂದು ಲೆಜ್ಜರ್. ಜನರಲ್ ಆ್ಯಂಡ್ ಲೆಜ್ಜರ್, ಜನರಲ್ ಆ್ಯಂಡ್ ಲೆಜ್ಜರ್ ಎರಡನ್ನೂ ತಿಳ್ಕೊತೀರ. ಸೊ ಜನರಲ್ ಮತ್ತು ಆ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ, ವಾಟ್ ಯು ಮೀನ್ ಬೈ ಜನರಲ್ ಆ್ಯಂಡ್ ವಾಟ್ ಯು ಮೀನ್ ಬೈ ಲೆಜ್ಜರ್ ಅಲ್ಲ. ಇದು ಬೇಸಿಕ್ ಫಸ್ಟ್ ಪಿಯುಸಿಯಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಜನರಲ್ ಆ್ಯಂಡ್ ಲೆಜ್ಜರ್ ಅರ್ಥದ್ಯಾ. ಸೊ ಸೆಕೆಂಡ್ ಒನ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಟೂ. ಸೊ ಇಲ್ಲಿ ಚಾಪ್ಟರ್ ಬಂದು ನಿಮಗೆ ಚಾಪ್ಟರ್ ನೇಮ್ ಬಂದು ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಟೂ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಕಲಿಯೋದು ಬಂದು ಸಬ್ಸಿಡರಿ ಬುಕ್ಸ್ ಅಂತ ಬರುತ್ತೆ ಅರ್ಥದ್ಯಾ. ಸೊ ಸಬ್ಸಿಡರಿ ಬುಕ್ಸ್ ಅಂದರೆ ಮೀನಿಂಗ್ ಏನು, ಅದರ ಫ್ಯೂಚರ್ಸ್ ಏನು, ಮತ್ತು ಟೈಪ್ಸ್ ಬರುತ್ತೆ ಸಬ್ಸಿಡರಿ ಬುಕ್ಸಲ್ಲಿ, ಮತ್ತು ಟೈಪ್ಸ್ 8 ಟೈಪ್ಸ್ ಬರುತ್ತೆ. ಸೊ ಅದೆಲ್ಲ ಆ ಚಾಪ್ಟರ್ ಮಾಡ್ತೀವಲ್ಲ ಅವಾಗ ಡಿಸ್ಕಸ್ ಮಾಡೋಣ ಅರ್ಥದ್ಯಾ. ಸೊ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್ ಮತ್ತು ಬೇಸಿಕ್ ದ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಇಲ್ಲಿ ಬೇಸಿಕ್ ಟರ್ಮ್ಸ್ ಹೇಳ್ಕೊತೀರ ಅಷ್ಟೇ. ಅಕೌಂಟಲ್ಲಿ ಯಾವ ವರ್ಡ್ಸ್ ಬರುತ್ತೆ ಕಾಮನ್ ಆಗಿ ಹೇಳಿದೆ ಅಲ್ವಾ, ಯಾವ ವರ್ಡ್ಸ್ ಬರುತ್ತೆ ಕಾಮನ್ ಆಗಿ, ಡೆಬಿಟಾರ್ ಅಂದರೆ ಯಾರು, ಕ್ರೆಡಿಟಾರ್ಸ್, ಲಾಸ್ ಅಂದರೆ ಏನು, ಪ್ರಾಫಿಟ್ ಅಂದರೆ ಏನು, ಸ್ಟಾಕ್, ಸೇಲ್ಸ್, ಪರ್ಚೇಸಸ್, ಗೂಡ್ಸ್, ಎಕ್ಸ್ಪೆಂಡಿಚರ್, ಇನ್ಕಮ್, ಅಸೆಟ್ಸ್, ಲಯಬಿಲಿಟೀಸ್. ಸೊ ಈ ಥರ ವರ್ಡ್ಸ್ ಇದೆ. ಸೊ ವರ್ಡ್ಸ್ ಎಲ್ಲ ನಿಮ್ಗೆ ಹೊಸದಾಗಿರುತ್ತೆ, ಬಟ್ ಮತ್ತೆ ಬರ್ತಾ ಇರುತ್ತೆ ಅರ್ಥ. ಸೊ ಅವಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾರೆ. 2 ಆಯಿತು. ನೆಕ್ಸ್ಟ್ BRS, ಶಾರ್ಟ್ ಫಾರ್ಮ್ BRS, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. 5th ಚಾಪ್ಟರ್ ಬ್ಯಾಂಕ್ ರಿಕನ್ಸಿ ಸ್ಟೇಟ್ಮೆಂಟ್. ಸೊ ಆಲ್ಮೋಸ್ಟ್ ಇದು ನೋಡಿರ್ತೀರಾ, ಬ್ಯಾಂಕ್ ನಾವು ಕಂಪ್ನಿ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದಾಗ, ಸೊ ನಾವೇನು ಮಾಡ್ತೀವಿ, 2 ಬುಕ್ಸ್ನ ಪ್ರಿಪೇರ್ ಮಾಡ್ತೀವಿ, ಒಂದು ಕ್ಯಾಶ್ ಬುಕ್ ಆ್ಯಂಡ್ ಒನ್ ಮೋರ್ ಇಸ್ ಬ್ಯಾಂಕ್ ಬುಕ್. ಸೊ ಕ್ಯಾಶ್ ಬುಕ್ ಎಲ್ಲಿ ಪ್ರಿಪೇರ್ ಮಾಡ್ತೀವಿ, ಇನ್ನು ವಿತಿನ್ ದ ಆರ್ಗನೈಸೇಷನ್. ಸೊ ಇನ್ಸೈಡ್ ದ ಆರ್ಗನೈಸೇಷನ್ ಪ್ರಿಪೇರ್ ಮಾಡ್ತೀವಿ ಕ್ಯಾಶ್ ಬುಕ್. ಬ್ಯಾಂಕ್ ಬುಕ್ ಆರ್ ಪಾಸ್ಬುಕ್ ಯಾರು ಯೂಸ್ ಮಾಡ್ತಾರೆ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಕ್ಲಿಯರ್? ಸೊ ಈ ಥರ 2 ಬುಕ್ ಪ್ರಿಪೇರ್ ಮಾಡ್ತೀವಿ.
ಸೊ ಬಿಸ್ನೆಸ್ ಯಾವುದೇ ಆರ್ಗನೈಸೇಷನ್ ಇರ್ಬೋದು, ನೀವು ಸ್ಮಾಲ್ ಇಂಡಸ್ಟ್ರೀಸ್ ತೊಗೊಳ್ಳಿ, ಇಲ್ಲದೇ ಸೊ ಗೊತ್ತಿರ್ತಾರೆ ಸೋಲೋ ಟ್ರೇಡ್ ಮಾಡ್ತಾ ಇರ್ತಾರೆ, ಅವರು ಟೂ ಬುಕ್ಸ್ ಮೇಂಟೈನ್ ಮಾಡ್ತಾರೆ ಡೈಲಿ, ಡೇ ಬೈ ಡೇ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಅದನ್ನು ಸೊ ಬುಕ್ಕಲ್ಲಿ ಬರೆದಿರ್ತಾ ಇರ್ತಾರೆ. ಕ್ಲಿಯರ್? ಆ ಬುಕ್ಕಲ್ಲಿ ಬರೆದಿರೋದು ಕ್ಯಾಶ್ ಬುಕ್, ಮತ್ತು ಅದೇ ರೀತಿ ಅವ್ರ ಅಂಗಡಿಗೆ ಸಂಬಂಧಪಟ್ಟಿರೋದು, ಅವ್ರ ಬಿಸ್ನೆಸ್ ಸಂಬಂಧಪಟ್ಟಿರೋದು ಒಂದು ಬ್ಯಾಂಕಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ ಅಕೌಂಟ್. ಕ್ಲಿಯರ್? ಅದು ಪಾಸ್ಬುಕ್. ಕ್ಲಿಯರ್? BRS ಬ್ಯಾಂಕ್ ರಿಕರ್ಸ್ ಸ್ಟೇಟ್ಮೆಂಟ್, ಇಲ್ಲಿ ಟೂ ಬುಕ್ಸ್ನ ಪ್ರಿಪೇರ್ ಮಾಡ್ತೀವಿ, ಒಂದು ಬಂದು ಕ್ಯಾಶ್ ಬುಕ್, ಒನ್ ಮೋರ್ ಇಸ್ ಬ್ಯಾಂಕ್ ಬುಕ್. CB and BB, ಕ್ಯಾಶ್ ಬುಕ್ ಆ್ಯಂಡ್ ಬ್ಯಾಂಕ್ ಬುಕ್ ಆರ್ ಪಾಸ್ಬುಕ್. ಸೊ ಎರಡು ಒಂದೇ, ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ಬುಕ್. ಸೊ ಎರಡು ಯಾವ ರೀತಿ ಪ್ರಿಪೇರ್ ಮಾಡೋದು, ಒಂದು ಆರ್ಗನೈಸೇಷನ್ ಯಾವ ರೀತಿ BRS ರೆಡಿ ಮಾಡುತ್ತೆ. ಸೊ ಎವ್ರಿ ಆರ್ಗನೈಸೇಷನ್ BRS ಮಾಡಲೇಬೇಕು, ಎವ್ರಿ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ಗೆ. ಸೊ ಎವ್ರಿ ಆರ್ಗನೈಸೇಷನ್ ಆಗಿರ್ಬೋದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ BRS ಪ್ರಿಪೇರ್ ಮಾಡ್ತಾರೆ. ಸೊ ಈ ಯೂಸರ್ ಸಿಸ್ಟರ್, ಸೊ ಕಂಪ್ನಿ ಪೊಸಿಷನ್ ಏನಾಗಿದೆ, ಸೊ ಪ್ರಾಫಿಟಲ್ಲಿ ಇದೆಯಾ ಆರ್ ಲಾಸಲ್ಲಿ ಇದೆಯಾ. ಸೊ ಟು ನೋ ದ ಅಬೌಟ್ ಆರ್ಗನೈಸೇಷನ್ ಪೊಸಿಷನ್ ಅಂತದ್ಯಾ, ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, BRS ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ ಎವರಿ ಫೈನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ. ಅಂತದ್ಯಾ, ಎವರಿ ಫೈನಾನ್ಷಿಯಲ್ ಇಯರ್ ಎಂಡಿಂಗಲ್ಲಿ ಏನು ಮಾಡ್ತಾರೆ, ಎವರಿ ಆರ್ಗನೈಸೇಷನ್ BRS ಪ್ರಿಪೇರ್ ಮಾಡ್ತಾರೆ. ಇದು BRS ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಕ್ಲಿಯರ್? ನೆಕ್ಸ್ಟ್ ಒನ್, ಸೊ ಗೊತ್ತಿದಲ್ವಾ BRS ಅನ್ನೋದು, ಸೊ ಫೈನಾನ್ಷಿಯಲ್ ಇಯರ್ ಎಂಡಿಂಗೆ. ಸೊ ಗೊತ್ತಲ್ಲ ನಿಮ್ಗೆ ಫೈನಾನ್ಷಿಯಲ್ ಇಯರ್ ಯಾವುದು, ಫೈನಾನ್ಷಿಯಲ್ ಬಿಗಿನಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್, ಸೊ ಎವರಿ ಗೊತ್ತಿರುತ್ತೆ ಅನ್ಕೊಂತೀವಿ. ಸೊ ಫೈನಾನ್ಷಿಯಲ್ ಬಿಗಿನಿಂಗ್ ಯಾವುದನ್ನ ಅಂತೀವಿ, ಫಸ್ಟ್ ಎವರಿ ಮಂತ್ ಫಸ್ಟ್ ಡೇಟು ಮತ್ತು ಫೋರ್ತ್ನಿಂದ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಅಂತೀವಿ. ಅದೇ ರೀತಿ ಎಂಡಿಂಗ್ ಯಾವುದು, 31st March, ಇದು ಎಂಡಿಂಗ್, ಫೈನಾನ್ಷಿಯಲ್ ಇಯರ್ ಎಂಡಿಂಗ್. 1/4 ಬಿಗಿನಿಂಗ್, 31st March ಎಂಡಿಂಗ್, ಅರ್ಥ ಆಗ್ತದ್ಯಾ? ಸೊ ವೆರಿ ಫೈನಾನ್ಷಿಯಲ್ ಇಯರ್ ಏನು ಮಾಡ್ತೀವಿ, BRS ಪ್ರಿಪೇರ್ ಮಾಡಬೇಕು. ರೀಸನ್ ಏನಕ್ಕೆ, ಟು ನೋ ದ ಕಂಪ್ನಿ ಪೊಸಿಷನ್, ಅರ್ಥದ್ಯಾ? ಪೊಸಿಷನ್ನ ಫೈಂಡ್ ಔಟ್ ಮಾಡೋದಕ್ಕೆ BRS ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು. ಇಲ್ಲಿ ಎಷ್ಟು ಬುಕ್ಸ್ ಪ್ರಿಪೇರ್ ಮಾಡ್ತೀರಾ, ಓನ್ಲಿ 2 books, ಮತ್ತೆ ನೋಡೋಣ ಯಾವುದು, ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ ಬುಕ್. ಸೊ ನೆಕ್ಸ್ಟ್ ಚಾಪ್ಟರ್, ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರಿಕನ್ಸಿಸ್ಟೆನ್ ಆಫ್ ಎರರ್ಸ್. ಅರ್ಥದ್ಯಾ? ಈ ಟ್ರಯಲ್ ಬ್ಯಾಲೆನ್ಸ್ 6 months ಕ್ವಶನ್ಸ್ ಕೇಳ್ತಾರೆ, ಇದು 12 months, 6 months. ಈ 6 months ಪ್ರಾಬ್ಲಮ್ ತುಂಬ ಈಸಿ. ಯಾವಾಗ ಈಸಿ ಅಂದರೆ ಟ್ರಯಲ್ ಬ್ಯಾಲೆನ್ಸ್, ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಲ್ವ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ 2, ಈ ಎರಡಕ್ಕೂ ಚಾಪ್ಟರ್ ವೆಹಿಕಲ್ ತಂದಿರೋ. ಟ್ರಯಲ್ ಬ್ಯಾಲೆನ್ಸ್ ತುಂಬ ಈಸಿ ಇರುತ್ತೆ, ಅರ್ಥದ್ಯಾ? ಟ್ರಯಲ್ ಬ್ಯಾಲೆನ್ಸ್ ಮುಂದೆ ಟ್ರಯಲ್ ಮಾಡ್ತಾರೆ ಬ್ಯಾಲೆನ್ಸಿಗೆ, ಲಯಾಬಿಲಿಟೀಸ್ ಡೆಬಿಟ್ ಸೈಡ್ ಹೋಗುತ್ತಾ, ಕ್ರೆಡಿಟ್ ಸೈಡ್ ಹೋಗುತ್ತಾ, ಅಸೆಟ್ಸ್ ಡೆಬಿಟ್ ಸೈಡ್ ಹೋಗುತ್ತಾ, ಕ್ರೆಡಿಟ್ ಸೈಡ್ ಹೋಗುತ್ತಾ, ವ್ಯಾಲ್ಯೂಸ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀರ, ಅರ್ಥದ್ಯಾ? ಸೊ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ನೋಡ್ತೀರ. ನೆಕ್ಸ್ಟ್ ಒನ್, ಡಿಪ್ರಿಷಿಯೇಷನ್. ನೆಕ್ಸ್ಟ್ ಚಾಪ್ಟರ್, ಡಿಪ್ರಿಷಿಯೇಷನ್ ಪ್ರಾವಿಜನ್ಸ್ ಆ್ಯಂಡ್ ರಿಸರ್ವ್ಸ್. ಸೊ ಡಿಪ್ರಿಷಿಯೇಷನ್ ವರ್ಡ್ ನೀವು ಆಲ್ರೆಡಿ ಕೇಳಿರ್ತೀರ, ಕೇಳಿರಲ್ಲ. ಸೊ ಡಿಪ್ರಿಷಿಯೇಷನ್, ಸೊ ಮ್ಯಾಕ್ಸಿಮಮ್ ಡಿಪ್ರಿಷಿಯೇಷನ್ ಅನ್ನೋದು ನಾವು ಯಾವುದಕ್ಕೆ ಅಂತಾರೆ, ಅಸೆಟ್ಸ್ಗೆ ಅಂತೀವಿ. ಅಸೆಟ್ಸ್ ಮೀನ್ಸ್ ಫಿಕ್ಸ್ಡ್ ಅಸೆಟ್ಸ್ಗೆ ಬರುತ್ತೆ ಡಿಪ್ರಿಷಿಯೇಷನ್ ಅನ್ನೋದು. ಅದೇ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ನಿಮಗೆ. ಸೊ ವರ್ಡ್ಸ್ ಎಲ್ಲ ನಿಮಗೆ ಹೊಸದಾಗಿರುತ್ತೆ, ನಾನು ಹೇಳೋ ವರ್ಡ್ಸ್ ಎಲ್ಲ, ಫಿಕ್ಸ್ ಅಸೆಟ್ಸು ಎಲ್ಲನೂ. ಸೊ ಯಾವಾಗ ನಿಮಗೆ ಫಸ್ಟ್ ಚಾಪ್ಟರ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಈ ಬೇಸಿಕ್ ಚಾಪ್ಟರ್ಸ್ ಕಂಪ್ಲೀಟ್ ಆದಾಗ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ, ಯುಲ್ ಗೆಟ್ ಒನ್ ಐಡಿಯಾ, ಅರ್ಥ ಆಗ್ತದ್ಯಾ? ಸೊ ಐಡಿಯಾ ಬರುತ್ತೆ, ನಿಮ್ಗೆ ಈಸಿಯಾಗಿ ಟಾಪಿಕ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಡಿಪ್ರಿಷಿಯೇಷನ್ ಯಾವುದು ತೆಗಿತೀವಿ, ಫಿಕ್ಸ್ ಅಸೆಟ್ಗೆ. ಸೊ ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಫಾರ್ ಎಕ್ಸಾಂಪಲ್, ಇನ್ನೊ ಒಂದು ಅಸೆಟ್ ಪರ್ಚೇಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನೀವೇ ತೊಗೊಳ್ಳಿ, ಒಂದು ಮೋಟರ್ ಸೈಕಲ್ ತೊಗೊಳ್ಳಿ, ಅಂದರೆ ನಿಮ್ಮ ಹತ್ರ ಬೈಕ್ ಇದೆ, ಬೈಕ್ನ ಪರ್ಚೇಸ್ ಮಾಡ್ತೀರಾ. ಸೊ ಪರ್ಚೇಸ್ ಮಾಡಿದ್ಮೇಲೆ ಒಂದು 3 years ಯೂಸ್ ಮಾಡ್ತೀರಾ, ಆರ್ 4 years ಯೂಸ್ ಮಾಡ್ತೀರಾ, ಅದನ್ನು ಮತ್ತೆ ಸೆಲ್ ಮಾಡ್ತೀರಾ. ಕ್ಲಿಯರ್? ಸೆಲ್ ಮಾಡ್ತೀರಾ, ಪರ್ಚೇಸ್ ಮಾಡಿದ ಪ್ರೈಸ್ಗೆ ಮತ್ತು ಸೆಲ್ ಮಾಡೋ ಪ್ರೈಸ್ಗೆ ಎರಡು ಈಕ್ವಲ್ ಆಗಿ ನೀವು ಸೇಲ್ ಮಾಡೋದಕ್ಕಾಗುತ್ತಾ? ಆಗೋದಿಲ್ಲ. ಪರ್ಚೇಸ್ 1 lakh ಮಾಡಿದ್ರೆ ಸೇಲ್ ಬಂದು ಮಿನಿಮಮ್ ಒಂದು 20,000 ಲೆಸ್, ಒಂದು 80,000 ಇಲ್ಲ 70,000, ಡಿಪೆಂಡ್ ಆನ್ ಯೂಸೇಜ್ ಮೇಲೆ ಆಗಿರುತ್ತೆ. ಕ್ಲಿಯರ್? ಅದನ್ನು ಯಾವ ರೀತಿ ಡಿಪ್ರಿಷಿಯೇಷನ್ ಮೀನ್ಸ್ ಅದನ್ನು ಯಾವ ರೀತಿ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡೋದು, ಈ ಚಾಪ್ಟರ್ ನೋಡ್ಕೊತೀರಾ. ಡಿಪ್ರಿಷಿಯೇಷನ್ ಅರ್ಥದ್ಯಾ? ಡಿಪ್ರಿಷಿಯೇಷನ್ ಮೀನ್ಸ್ ದ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಅಕೌಂಟಿಂಗ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಅಕೌಂಟಿಂಗ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್, ಇದು ಒಂದು 6 months ಮತ್ತು 12 months ಕೇಳ್ತಾನೆ, ತುಂಬ ಈಸಿ ಇರುತ್ತೆ. ಜನರಲ್ ಎಂಟ್ರಿ ಸೇಮ್, ಫಸ್ಟ್ ಚಾಪ್ಟರ್ ಇಲ್ಲಿ ರೆಕಾರ್ಡಿಂಗ್ ಟೈಮ್ 1 ಕಲ್ತ್ಕೊಂಡ್ರೆ ತುಂಬ ಈಸಿ ಇರುತ್ತೆ. ನೆಕ್ಸ್ಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿತ್ ಅಡ್ಜಸ್ಟ್ಮೆಂಟ್ಸ್, ಇವೆರಡೂ ಚಾಪ್ಟರ್ಸು ಒಂದೇ, ಬಟ್ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಬೇಸಿಕ್ ಥಿಂಗ್ಸ್ ಕೊಡ್ತಾರೆ, ಇಲ್ಲಿ ವಿತ್ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾರೆ. ಪ್ರಾಬ್ಲಮ್ ಟೂ ಡೇಸ್, ಒಂದು ಬೇಸಿಕ್ ಪ್ರಾಬ್ಲಮ್ಸ್ ಬರುತ್ತೆ, ವಿತ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ, ಬಟ್ ಸಪ್ರೇಟ್ ಮಾಡೋ ನೀಡ್ ಇಲ್ಲ, ಬಟ್ ಎರಡೂ ಒಂದೇ ಇಲ್ಲಿ. ಸೊ ನೀವು ಇಂಪಾರ್ಟೆಂಟ್ ಫಸ್ಟ್ ಇಯರಲ್ಲಿ ಏನು ಕಲಿತೀರಾ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಬೇಸಿಕ್ ಟರ್ಮ್ಸ್ ಕಲ್ತ್ಕೊತೀರಾ, ಅದು ಪ್ಲಸ್ 9 chapter, 10 chapter, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿತ್ ಅಡ್ಜಸ್ಟ್ಮೆಂಟ್. ಇವೆರಡು ಚಾಪ್ಟರ್ ತುಂಬ
ಕಲಿಬೇಕಾಗುತ್ತೆ ಬಿಕಾಸ್ ಫ್ಯೂಚರಲ್ಲಿ ಯೂಸ್ ಆಗೋದು ಈ ಎರಡು ಚಾಪ್ಟರ್. ಮೇ ಬಿ ಸೆಕೆಂಡ್ ಇಯರ್ ಬರ್ತಿರಲ್ಲ, ಸೆಕೆಂಡ್ ಇಯರ್ ಬಂದಾಗೂ ಈ ಚಾಪ್ಟರ್ಸ್ ರಿಪೀಟ್ ಆಗುತ್ತೆ. ಐದರ್ ನೀವು ಬಿ ಬಿ ಎಮ್ ಆರ್ ಬಿ ಸಿ ಎ ಬಿ ಕಾಮ್ ಓದಾಗೂ ಏನು ಮಾಡುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವುದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇದನ್ನು ಕಲಿಯಲೇಬೇಕು ಎಲ್ಲರೂ ಕಂಪಲ್ಸರಿ ಆಗಿ. ಇದು ತುಂಬ ಫ್ಯೂಚರಲ್ಲಿ ಮುಂದೆ ಅಪ್ಕಮಿಂಗ್ ನಿಮಗೆ ಯೂಸ್ಫುಲ್ ಆಗುತ್ತೆ. ರಿಮೈನಿಂಗ್ ಚಾಪ್ಟರ್ಸ್ ಎಲ್ಲನೂ ರಿಪೀಟ್ ಆಗೋದಿಲ್ಲ, ಬಟ್ ಈ ಚಾಪ್ಟರ್ ಏನಾಗುತ್ತೆ ನಿಮಗೆ ರಿಪೀಟ್ ಆಗ್ತಿರುತ್ತೆ. ಚಾಪ್ಟರ್ ರಿಪೀಟ್ ಆಗಿರೋದ್ರೆ ಇದರಲ್ಲಿ ಕಲಿಯೋ ನಿಮ್ಮ ಥಿಂಗ್ಸ್ ಇರುತ್ತಲ್ವಾ, ಸೊ ರೂಲ್ಸ್ ಆಗಿರ್ಬೋದು ಪ್ರತಿಯೊಂದೂ ನಿಮಗೆ ರಿಪೀಟ್ ಆಗ್ತಿರುತ್ತೆ ಈ ಚಾಪ್ಟರ್ ಕಲಿಯೋದು. ನೆಕ್ಸ್ಟ್ ಒನ್, ಅಕೌಂಟಿಂಗ್ ಫಾರ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಲ್ವಾ, ಸೊ ಎರಡು ಮ್ಯಾಕ್ಸಿಮಮ್ ಒಂದೇ ಇರುತ್ತೆ. ಸೊ ಈ ಚಾಪ್ಟರ್ಸ್ ನೀವು ಪ್ರಾಬ್ಲಮ್ಸ್ ಕಲ್ತ್ಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ. ಇನ್ನು 20% ಚೇಂಜಸ್ ಇರುತ್ತೆ, ಇನ್ನು 80% ಸೇಮ್ ಟು ಸೇಮ್ ಸಾಲ್ವ್ ಮಾಡ್ತೀವಿ ಇವೆರಡು ಚಾಪ್ಟರ್ ಥರ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ ಕಂಪ್ಯೂಟರ್ ಇನ್ ಅಕೌಂಟಿಂಗ್. ಆಲ್ರೆಡಿ ಕಂಪ್ಯೂಟರ್ ಬೇಸಿಕ್ ಅಕೌಂಟ್ಸ್ ಕಂಪ್ಯೂಟರ್ ಗೊತ್ತಿರುತ್ತೆ, ವಾಟ್ ಮೀನ್ ಬೈ ಕಂಪ್ಯೂಟರ್, ಮೌಸ್ ಟೈಪ್ಸ್ ಅವೆಲ್ಲನೂ ಇವೆಲ್ಲ ಇಲ್ಲಿ ಕಲ್ತ್ಕೊತೀರ. ನೆಕ್ಸ್ಟ್ ಕಂಪ್ಯೂಟರ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಿಸ್ಟಮ್. ಸೊ ಯಾವ ರೀತಿ ಅಕೌಂಟಿಂಗ್ ಕಂಪ್ಯೂಟರೈಸ್ ನಾವಲ್ಲಿ ಕಲ್ತ್ಕೊತೀವಿ, ಆ ಥರ ಎಂಟ್ರೀಸ್ ಪೋಸ್ಟ್ ಮಾಡ್ತೀವಿ ಅದೇ. ಸೊ ರಿಮೈನ್ ನೋಡೋಣ, ಇವೆರಡು ನಿಮ್ಮ ಬೇಸಿಕ್ ಆಲ್ರೆಡಿ ಕಲ್ತಿರ್ತೀರ. ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ ಇನ್ ಅಕೌಂಟಿಂಗ್, ಕಂಪ್ಯೂಟರೈಸ್ ಅಕೌಂಟಿಂಗ್ ಸಿಸ್ಟಮ್, ಎರಡು ಬೇಸಿಕ್ ಕಂಪ್ಯೂಟರ್. ಆಲ್ರೆಡಿ ಯಾರನ್ನು ಬೇಸಿಕ್ ಮಾಮೂಲಿ ನಾಲೆಜ್ ಇದ್ದರೆ ಇವೆರಡು ತುಂಬ ಲೆಸನ್ಸ್ ಈಸಿ. ಕಂಪ್ಯೂಟರ್ ಬಗ್ಗೆ ತುಂಬ ಕಂಪ್ಯೂಟರ್ ಏನಿದೆಯೋ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿರುತ್ತೆ ಇವೆರಡು ಚಾಪ್ಟರ್. ಸೊ ಈಗ ಡಿಸ್ಕಸ್ ಮಾಡಿದ್ದೀವಲ್ಲ ಚಾಪ್ಟರ್ ವೈಸು, ನೆಕ್ಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್ ಸಿಲೆಬಸ್ ನೋಡೋಣ. ವಾಟ್ ಯು ಮೀನ್ ಬೈ ಅಕೌಂಟಿಂಗ್ ಆಗಿರ್ಬೋದು, ಮೀನಿಂಗ್, ಅದೇ ರೀತಿ ಫ್ಯೂಚರ್ಸ್ ಮತ್ತು ಟೈಪ್ಸ್ ಮತ್ತು ಬೇಸಿಕ್ ಟರ್ಮಿನಾಲಜಿ. ಸೊ ಈ ಫೋರ್ ಟಾಪಿಕ್ಸ್ ಕವರ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈಗ ಇಂಟ್ರೊಡಕ್ಷನ್ ಆಡ್ತಾ ಇದ್ದಾವೆ, ಎಷ್ಟು ಚಾಪ್ಟರ್ಸ್ ಇದೆ ಟೋಟಲ್ ಆಗಿ? 13 ಚಾಪ್ಟರ್ ಇದೆ. ಇಂಟ್ರಡಕ್ಷನ್ ಆಫ್ ಅಕೌಂಟಿಂಗ್, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ಎರಡು ಬೇಸಿಕ್ ಟರ್ಮ್ಸ್ ಇವೆರಡು ಅರ್ಥ. ಇಲ್ಲಿ ಬೇಸಿಕ್ ವರ್ಡ್ಸ್ನ ಮಾತ್ರ ತಿಳ್ಕೊತೀರ, ಅಕೌಂಟಿಂಗಲ್ಲಿ ಬರೋ ಕಾಮನ್ ವರ್ಡ್ಸ್. ಆಲ್ರೆಡಿ ಹೇಳಿದ್ದೀನಲ್ಲ ಕಾಮನ್ ವರ್ಡ್ಸ್ ಯಾವುದು, ಡೆಬಿಟಾರ್, ಕ್ರೆಡಿಟಾರ್ಸ್, ಪರ್ಚೇಸ್, ಸೇಲ್, ಸ್ಟಾಕ್, ಎಕ್ಸ್ಪೆಂಡಿಚರ್, ಇನ್ಕಮ್, ಅಸೆಟ್, ಬಿಲ್ಸ್ ಪೇಬಲ್, ಇವೆಲ್ಲ ಕಾಮನ್ ವರ್ಡ್ಸ್, ಇನ್ನೂ ಜಾಸ್ತಿ ಇದೆ. ಸೊ ಕೆಲವೊಂದು ವರ್ಡ್ಸ್ ಅಷ್ಟೇ. ಸೊ ಮತ್ತು ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಅಂದರೆ ಏನು ಬಿಡುತ್ತೆ, ಜನರಲ್ ಮತ್ತು ಲೆಜರ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಇಯರ್ಗೆ. ನೆಕ್ಸ್ಟ್ ಸಬ್ಸಿಡಿ ಬುಕ್ಸ್ ಬರುತ್ತೆ, ಇಲ್ಲಿ ಬಿ ಆರ್ ಎಸ್ ಗೊತ್ತಲ್ವಾ, ಇಲ್ಲಿ ಎಷ್ಟು ಬುಕ್ಸ್ ಪ್ರಿಪೇರ್ ಮಾಡ್ತೀವಿ, 2 ಬುಕ್ಸ್, ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ ಬುಕ್. ಕ್ಯಾಶ್ ಬುಕ್ ಆ್ಯಂಡ್ ಪಾಸ್ ಬುಕ್ನ ಪ್ರಿಪೇರ್ ಮಾಡ್ತೀರಾ ಬಿ ಆರ್ ಎಸ್ಸಲ್ಲಿ. ಏನಕ್ಕೆ ಪ್ರಿಪೇರ್ ಮಾಡ್ತೀರಾ ಬಿ ಆರ್ ಎಸ್? ದ ನೀಡ್ ಏನಿದೆ, ಸೊ ಟು ನೋ ದ ಪೊಸಿಷನ್ ಫೈಂಡ್ ಔಟ್ ಮಾಡೋದಕ್ಕೆ. ಕಂಪ್ನಿ ಪೊಸಿಷನಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದಮೇಲೆ ಕಂಪ್ನಿ ಪೊಸಿಷನ್ನ ಫೈಂಡ್ ಔಟ್ ಮಾಡೋದಕ್ಕೆ ಬಿ ಆರ್ ಎಸ್ನ ಪ್ರಿಪೇರ್ ಮಾಡ್ತೀರಾ. ಅದೇ ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಇದೆ, ಡಿಪ್ರಿಷನ್. ಡಿಪ್ರಿಷನ್ ಹೇಳಿದ್ದೀನಿ ನಿಮ್ಗೆ, ಏನು ಡಿಪ್ರಿಷನ್ ಅಂದರೆ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ ಮೀನ್ಸ್ ಡಿಪ್ರಿಷಿಯೇಷನ್ ಅಂದರೆ. ಸೊ ಯಾವ ರೀತಿ ಅದನ್ನು ಫೈಂಡ್ ಮಾಡೋದು ಮತ್ತೆ ಚಾಪ್ಟರ್ ನೋಡೋಣ. ನೆಕ್ಸ್ಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಡ್ಜಸ್ಟ್ಮೆಂಟ್ಸ್, ನೆಕ್ಸ್ಟ್ ಕಂಪ್ಯೂಟರೈಸ್ಡ್. ಸೊ ಹೇಳಿದ್ದೀನಿ ನಿಮಗೆ ಅಲ್ಲಿ ಇನ್ನೊಂದು ರಿಪೀಟ್ ಮಾಡಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 9 ಚಾಪ್ಟರ್ ಆ್ಯಂಡ್ 10 ಚಾಪ್ಟರ್ ಎರಡು ಒಂದೇ. ಸೊ ಈ ಚಾಪ್ಟರ್ ಮೇನಾಗಿ ನೀವು ಕಲಿಯಲೇಬೇಕು ಅರ್ಥದ. ಸೊ ಫರ್ದರ್ ಫಸ್ಟ್ ಸೆಕೆಂಡ್ ಇಯರ್ ಆಗ್ಬೋದು, ಬಿ ಕಾಮ್ ತುಂಬ ಯೂಸ್ಫುಲ್ ಆಗುತ್ತೆ ಇವೆರಡು ಚಾಪ್ಟರ್. ಇವೆಲ್ಲನೂ ಯೂಸ್ಫುಲ್ಲೇ, ಬಟ್ ಈ ಚಾಪ್ಟರ್ಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತೀನಾ. ಸೊ ಓಕೆ ಸ್ಟೂಡೆಂಟ್ಸ್, ದಿ ಕ್ಲಾಸ್ ಇಲ್ಲಿಗೆ ಸಾಕು. ಅದೇ ನೆಕ್ಸ್ಟ್ ಕ್ಲಾಸಲ್ಲಿ, ಸೊ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್, ಮೀನಿಂಗ್ ಆಫ್ ಅಕೌಂಟಿಂಗ್, ನೆಕ್ಸ್ಟ್ ಫ್ಯೂಚರ್ಸ್, ಬ್ರಾಂಚಸ್ ಆರ್ ಟೈಪ್ಸ್ ಆ್ಯಂಡ್ ಬೇಸಿಕ್ ಟರ್ಮಿನಾಲಜಿ. ನಿಮ್ಗೆ ಹೇಳ್ದೆ ಅಲ್ಲವಾಗಲೇ ಡೆಟಾರ್ ಅಂದರೆ ಏನು, ಸ್ಟಾಕ್ ಅಂದರೆ ಏನು, ಸೇಲ್ ಅಂದರೆ ಏನು, ಅದೇ ರೀತಿ ಪರ್ಚೇಸ್ ಅಂದರೆ ಏನು ಅರ್ಥ ಆಗ್ತದೆಯಾ? ಪರ್ಚೇಸ್ ಅಂದರೆ ಏನು, ಸೇಲ್ ವಾಟ್ ಯು ಮೀನ್ ಬೈ ಸೇಲ್, ಪರ್ಚೇಸ್, ಲಾಸ್, ಪ್ರಾಫಿಟ್, ಈ ಥರ ಬೇಸಿಕ್ ವರ್ಡ್ಸ್ ಇದೆಯಲ್ವಾ, ಆ ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಚಾಪ್ಟರ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು. ಸೊ ಈ ಕ್ಲಾಸ್ಗೆ ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಬಾಯ್.